ಜೈನ್ ಕಾಲೇಜಿನಲ್ಲಿ ಕಲಾ ವಿಭಾಗದ ಅಂತರ್ ಕಾಲೇಜು ಉತ್ಸವ ಕಲಾಕೃತಿ 2023 ಕಲರವ ಜೈನ್ ಕಾಲೇಜು ವಿವಿಪುರಂನ ಕಲಾ ವಿಭಾಗವು ಫಾರ್ವರ್ಡ್ ಬೈ ನಾಲೆಡ್ಜ್ ಎಂ ತನ್ನ ಪ್ರಥಮ ಅಂತರ್ ಕಾಲೇಜು ಉತ್ಸವ ಕಲಾಕೃತಿಯನ್ನು 8 ಸೆಪ್ಟೆಂಬರ್ 2023 ರಂದು ವಿಜೃಂಭಣೆಯಿಂದ ಆಚರಿಸಿತು ಬೆಂಗಳೂರಿನ ಪ್ರತಿಷ್ಠಿತ 15 ಕಾಲೇಜುಗಳಿಂದ 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಮೆರುಗನ್ನು ತಂದರು ಜೈನ್ ಕಾಲೇಜು ವಿವಿಪುರಂನ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ಎನ್ ನಟರಾಜ್ ಜೈನ್ ಕಾಲೇಜು ಜಯನಗರದ ಪ್ರಾಂಶುಪಾಲರಾದ ಡಾಕ್ಟರ್ ನಳಿನಿ ಸತೀಶ್ ಚಂದ್ರ ಕಲಾ ವಿಭಾಗದ ಮುಖ್ಯಸ್ಥರಾದ ಜಗದೀಶ್ ಚಂದ್ರರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಲಾಕೃತಿ ಕೇವಲ ಉತ್ಸವವಲ್ಲ ಭೌತಿಕ ಆಲೋಚನೆಗಳು ಮತ್ತು ಕಲಾತ್ಮಕ ಪ್ರದರ್ಶನಗಳನ್ನು ಸಂಯೋಜಿಸುವ ಒಂದು ಅನನ್ಯ ವೇದಿಕೆಯಾಗಿದೆ ಇದು ವಿದ್ಯಾರ್ಥಿಗಳಿಗೆ ಮಾನವೀಯತೆಯನ್ನು ಅನ್ವೇಷಿಸಲು ನವೀನ ಮಾರ್ಗವನ್ನು ನೀಡುವುದಲ್ಲದೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಮನರಂಜನೆ ಮತ್ತು ಸರ್ವತೋಮುಖವಾಗಿ ತೊಡಗಿಸಿಕೊಳ್ಳಲು ಸಮಗ್ರ ಅಭಿವೃದ್ಧಿಯನ್ನು ಉತ್ತೇಜಿಸಲು ವಿನ್ಯಾಸಗೊಳಿಸಲಾಗಿದೆ ಕಲಾಕೃತಿಯು ಸಂಗೀತ ನೃತ್ಯ ಚರ್ಚಾ ಸ್ಪರ್ಧೆ ಮುಂತಾದ ಭೌತಿಕ ಹಾಗೂ ಮನರಂಜನಾ ಕಾರ್ಯಕ್ರಮಗಳನ್ನು ಹೊಂದಿತ್ತು ಕಲಾಕೃತಿಯು ವಿದ್ಯಾರ್ಥಿಗಳು ತಮ್ಮ ಸೃಜನಶೀಲತೆಯನ್ನು ಹೊರಹಾಕಲು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಮತ್ತು ಹೊಸತನವನ್ನು ಅಳವಡಿಸಿಕೊಳ್ಳಲು ವೇದಿಕೆಯಾಗಿದೆ ಇಲ್ಲಿ ವಿದ್ಯಾರ್ಥಿಗಳು ತಮ್ಮ ಆಲೋಚನೆಗಳನ್ನು ಚಿತ್ರಿಸಬಹುದು ಮುಕ್ತವಾಗಿ ಚರ್ಚೆ ಮಾಡಬಹುದು ಉತ್ಸಾಹದಿಂದ ನೃತ್ಯ ಮಾಡಬಹುದು ಎಂದು ಜೈನ್ ಕಾಲೇಜು ವಿವಿಪುರಂನ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ಎನ್ ನಟರಾಜ್ ಅವರು ತಿಳಿಸಿದರು ಅಂತ್ಯದಲ್ಲಿ ಕ್ರೈಸ್ಟ್ ಜೂನಿಯರ್ ಕಾಲೇಜು ಕಲಾಕೃತಿ 2023 ಒಟ್ಟಾರೆ ಪ್ರಶಸ್ತಿಯನ್ನು ಪಡೆದುಕೊಂಡಿತು ನನ್ನ ಹೆಸರು ಜಗದೀಶ್ ಅಂತ ನಾನು ಹ್ಯುಮ್ಯಾನಿಟೀಸ್ ಡಿಪಾರ್ಟ್ಮೆಂಟ್ ಜೈನ್ ಕಾಲೇಜಿನ ಹೆಡ್ ಮಾಡ್ತೀನಿ ಇಲ್ಲಿ ಹತ್ತಿರ ಫೆಸ್ಟ್ ಕಲಾಕೃತಿ ಅಂತ ಹ್ಯುಮ್ಯಾನಿಟೀಸ್ ಡಿಪಾರ್ಟ್ಮೆಂಟ್ ಜೈನ್ ಕಾಲೇಜ್ನವ್ರದ್ದು ಫೆಸ್ಟ್ ಇದು ಹೆಚ್ಚು ಕಮ್ಮಿ 200 ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ 15ಕ್ಕಿಂತ ಜಾಸ್ತಿ ಕಾಲೇಜ್ ಇದೆ ಇದರಲ್ಲಿ ವಿಶಿಷ್ಟ ಏನಪ್ಪ ಅಂದರೆ ನಮ್ಮ ಹ್ಯುಮ್ಯಾನಿಟೀಸ್ ಪ್ರೋಗ್ರಾಮು ಬಹಳ ಲಿಬರಲ್ ಆಗಿ ಕನ್ಸ್ಯೂಮ್ ಮಾಡಿರುವಂಥ ಪ್ರೋಗ್ರಾಮು ಆ ಪ್ರೋಗ್ರಾಮಿನ ಎಕ್ಸ್ಟೆನ್ಷನ್ ಇದು ನಾವು ಮೂರು ಉದ್ದೇಶಗಳನ್ನ ಇಟ್ಕೊಂಡು ಮಾಡ್ತಿದ್ದೀವಿ ಇದನ್ನು ಒಂದು ಮಕ್ಕಳು ಹೇಗೆ ರಿಸೋರ್ಸ್ಫುಲ್ ಆಗಿರ್ಬೋದು ಹೇಗೆ ಕ್ರಿಯೇಟಿವ್ ಆಗಿರ್ಬೋದು ಹೇಗೆ ನಾಲೆಡ್ಜನ್ನು ಪ್ರೊಡ್ಯೂಸ್ ಮಾಡ್ಬೋದು ಈ ಮೂರು ಉದ್ದೇಶನ ಇಟ್ಕೊಂಡು ಮಾಡ್ತಿದ್ದೀವಿ ಇದರಲ್ಲಿ ಬಹಳ ಬೇರೆ ಬೇರೆ ಕ್ರಿಯೇಟಿವ್ ಇವೆಂಟ್ಸ್ಗಳಿವೆ ಒಂದು ಫೇಸ್ ಆರ್ಟ್ ಅಂತೊಂದಿದೆ ಅದಾಲತ್ ಅಂತೊಂದಿದೆ ಡ್ಯಾನ್ಸ್ ಮಟಾಸ್ ಅಂತೊಂದಿತ್ತು ಇಮೋಜಿ ಆಲಾಪ್ ಅಂತೊಂದಿತ್ತು ಹಾಗೆ ಬೇರೆ ಪರಿವರ್ತನೆ ಅಂತ ಹೇಗೆ ಒಂದು ಈವೆಂಟ್ನ ಒಂದು ಯಾವುದೋ ಒಂದು ಸಾಮಾಜಿಕ ಪರಿವರ್ತನೆ ಮಾಡುವಂಥ ಕಾರ್ಯಕ್ಕೆ ಹೇಗೆ ಬೇರೆಯವರಿಂದ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೋದು ಅನ್ನೋ ಶಾರ್ಕ್ ಟ್ಯಾಂಕ್ ಅಂತಾರಲ್ಲ ಆ ಥರದ ಕಾರ್ಯಕ್ರಮಗಳಿವೆ ಇದನ್ನು ಎಲ್ಲ ಕಾಲೇಜ್ಗಳು ಬೆಂಗಳೂರಿಂದ ಬಂದು ಹ್ಯುಮ್ಯಾನಿಟೀಸ್ ಡಿಪಾರ್ಟ್ಮೆಂಟ್ ಆರ್ಗನೈಸ್ ಮಾಡ್ತಿದ್ರು ಸೈನ್ಸ್ನವರು ಕಾಮರ್ಸ್ನವರು ಬಂದು ಮಾಡಿದ್ದಾರೆ ಸೊ ವಿ ಆರ್ ವೆರಿ ಹ್ಯಾಪಿ ಒಂದು ವಾರದಲ್ಲಿ ಮಾಡಿರೋದು ಬಹಳ ಸಕ್ಸಸ್ಫುಲ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ನೀವು ಇವೆಂಟನ್ನು ಕವರ್ ಮಾಡ್ತೀರಾ ಥ್ಯಾಂಕ್ಸ್ ಅಲೋ ನಿಮ್ಮ ಮೊದಲನೇ ಪ್ರಯತ್ನ ಮೊದಲನೇ ವರ್ಷ ಮಾಡ್ತಿರೋದು ಜೈನ್ ಕಾಲೇಜಲ್ಲಿ ಹ್ಯುಮ್ಯಾನಿಟೀಸ್ ಡಿಪಾರ್ಟ್ಮೆಂಟ್ ಬಹಳ ವಿಶಿಷ್ಟವಾಗಿ ಹ್ಯುಮ್ಯಾನಿಟೀಸು ಕಲಾ ವಿಭಾಗನ ಹೇಗೆ ಮಾಡಬೇಕು ಅನ್ನೋದು ಉದ್ದೇಶದಿಂದ ಬಹಳ ಕೂಲಂಕಷವಾಗಿ ಯೋಚನೆ ಮಾಡಿ ಒಂದು 7-8 ವರ್ಷ ರಿಸರ್ಚ್ ಮಾಡಿರುವಂಥ ಪ್ರೋಗ್ರಾಮು